ನಾನು ಒಂದಷ್ಟು ವಿಡಿಯೋಸ್ ಹಾಕಿದ್ದೆ. ಆ ವಿಡಿಯೋಸ್ಗೆ ನನಗೆ ಒಂಥರ ವಿಚಿತ್ರವಾದ ಕಾಮೆಂಟ್ಸ್ಗಳು ಬಂತು. ಆಮೇಲೆ ಒಂದೇ ಥರದ ಕಾಮೆಂಟ್ಸ್ಗಳು ಬಂತು. ಅದರಲ್ಲಿ ಮುಖ್ಯವಾದ ಕಾಮೆಂಟ್ ಏನಂತ ಅಂದರೆ, ನೀವು ನಿಮ್ಮ ತಂದೆಯ ಹೆಸರನ್ನು ಹಾಕ್ಕೊಂಡಿದ್ದೀರಾ, ಆ ಹೆಸರನ್ನು ತೆಗೆದು ನೀವೇನು ಮಾಡಬೇಕು ಮಾಡಿ, ನೀವು ಏನಾದರೂ ಮಾಡಬೇಕು ಕೆಲಸ ಅಂತ ಅಂದರೆ ಆ ಹೆಸರನ್ನು ಫಸ್ಟ್ ತೆಗೀರಿ, ಯಾಕೆಂದರೆ ಅವರಿಲ್ಲದೆ ನಿಮ್ಮ ಅಸ್ತಿತ್ವ ಇಲ್ಲ ಅಂತ. ನಾನು ಇದನ್ನೆಲ್ಲ ಮಾತಾಡೋಕ್ಕೆ ಇಷ್ಟಪಡಲ್ಲ, ಆದರೆ ನಾನು ಮಾತಾಡಲೇಬೇಕಾದ ಪರಿಸ್ಥಿತಿ. ಯಾಕೆಂದರೆ ನಾನು 10 ವರ್ಷ ಇದ್ದಾಗಲೇ ನಮ್ಮ ತಂದೆಯವರು ನನ್ನ ಜೀವನದ ಆಚೆ ಹೊರಟೋದ್ರು. ಇವತ್ತು 24 ವರ್ಷ ನಂತರ ಸಹ ಅವ್ರನ್ನ ನಾನು ಹುಡ್ತಾನೆ ಇದ್ದೆ. ಎಲೆಕ್ಷನ್ ಟೈಮಲ್ಲಿ ಕರೀತಾ ಇದ್ರು, ಅವ್ರು ಕರೆದಾಗ ನಾನು ಹೋಗ್ತಾ ಇದ್ದೆ. ಮನೆ ಮನೆಗೂ ಹೋಗಿ ಅವ್ರು ಗೆಲ್ಲಿ ಅಂತ ಎಲ್ಲರಲ್ಲೂ ಪ್ರಾರ್ಥಿಸ್ತಾ ಇದ್ದೆ ಅವ್ರನ್ನ ಗೆಲ್ಲಿಸಿ. ಆವಾಗ ನಾನು ತುಂಬ ಒಳ್ಳೆ ಮಗಳಾಗಿದ್ದೆ, ಆದರ್ಶ ಮಗಳು. ಎಲ್ಲರಿಗೂ ನಾನು ಬೇಕಾಗಿತ್ತು, ಯಾಕೆಂದರೆ ಎಲ್ಲ ಅವ್ರ ಇಷ್ಟಂಗೆ ಕೆಲಸ ಮಾಡ್ತಾ ಇದ್ದೆ. ಆದರೆ ಇವತ್ತು ನಾನು ನನ್ನ ಬಗ್ಗೆ ಒಂದು ಬಾರಿಗೆ 24 ವರ್ಷದ ನಂತರ ಯೋಚನೆ ಮಾಡಿದೆ ಅಂತ ಅಂದಿದ್ದಕ್ಕೆ, ಇವತ್ತು ನಾನು ಆದರ್ಶ ಮಗಳಲ್ಲ, ಇವತ್ತು ನಾನು ಯಾರಿಗೂ ಬೇಡ, ಇವತ್ತು ನಾನು ನಮ್ಮ ತಂದೆಯ ಹೆಸರನ್ನು ನನ್ನ ಹೆಸರು ಇಟ್ಕೋಬಾರ್ದು, ತೆಗ್ದಾಕ್ಬೇಕು. ಯಾರು ಕಾಮೆಂಟ್ ಮಾಡ್ತಾ ಇದ್ದಾರೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ಇವರೆಲ್ಲ ಯಾರು ಕಾಮೆಂಟ್ ಮಾಡ್ತಾ ಇದ್ದಾರಲ್ಲ, ಇವರೆಲ್ಲ ಒಂದು ಕಡೆ ಸೇರಬೇಕು. ನೀವೆಲ್ಲ ಸೇರಿ ಒಂದು ಕಡೆ, ನೀವು 35 ಜನ 100 ಜನ ನೀವಿದ್ದೀರಲ್ಲ, ಒಂದು ಕಡೆ ಸೇರಿಬಿಟ್ಟು ಅದು ಹೆಸರನ್ನ ಹೇಗೆ ನನ್ನ ಹೆಸರನ್ನ ತೆಗೆಯೋದು ಅಂತ ನೀವು ನನಗೆ ಹೇಳಿ. ಯಾಕೆಂದರೆ ಹೆಸರನ್ನ ತೆಗಿಬೇಕು ಅಂತ ಅಂದರೆ ಆಧಾರ್ ಕಾರ್ಡಲ್ಲಿ ತೆಗಿಬೇಕು, ಪಾಸ್ಪೋರ್ಟಲ್ಲಿ ತೆಗಿಬೇಕು, ಬರ್ತ್ ಸರ್ಟಿಫಿಕೇಟಲ್ಲಿ ತೆಗಿಬೇಕು. ಈ ಹೆಸರನ್ನ ಹೇಗೆ ಮಾಡಿಬಿಟ್ಟು ತೆಗಿಬೇಕು ಅಂತ ನನಗೆ ನೀವೆಲ್ಲ ಸೇರಿಬಿಟ್ಟು ಇದು ಹೇಳ್ಕೊಡ್ಬೇಕು. ಈ ಹೆಸರನ್ನ ತೆಗೆದುಬಿಟ್ರೆ ಈ ಸತ್ಯ ಹೊರಟೋಗುತ್ತಾ, ಅವ್ರು ನನ್ನ ತಂದೆ ಅಂತ? ಆ ಭಗವಂತನ ಇಚ್ಛೆಯಿಂದ ಅವರ ಮಗಳಾಗಿ ಹುಟ್ಟಿರೋದು ನಾನು. 24 ವರ್ಷ ಮುಂಚೆ ನನ್ನ ಜೀವನದಿಂದ ಅವ್ರನ್ನ ತೆಗೆದುಬಿಟ್ರಿ, ಆದರೆ ಇವತ್ತು ನನ್ನ ಹೆಸರು ಜೊತೆಲಿ ಅವ್ರ ಹೆಸರಿದೆ ಅಂತ ಅದನ್ನು ನೀವು ತಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಎಲ್ಲರೂ ಹೇಳ್ತಾರೆ, ನೀನು ಏನು ಮಾದರಿ ಆಗ್ತೀಯ ನೀನು ಪ್ರಪಂಚಕ್ಕೆ, ನೀನು ಎಂಥ ಮಗಳು, ನಿನ್ನ ತಂದೆ ತಾಯಿನೇ ಅರ್ಥ ಮಾಡ್ಕೊಳ್ಳೋಕ್ಕಾಗಿಲ್ಲ, ನಿಮ್ಮ ತಂದೆಗೆ ದ್ರೋಹ ಮಾಡ್ತಾ ಇದೆಯಾ ಅಂತ. ಆದರೆ ನಮ್ಮ ತಂದೆ ತಾಯಿ ಮಾಡ್ತಿರೋದು ಸರಿನಾ? ನೀವು ಯಾರಿಗೂ ಮಲ್ತಾಯಿ ಚಿಕ್ಕಮ್ಮ ಅಂತಾರಲ್ಲ, ನಿಮ್ಗೆ ಯಾರಿಗೂ ಅವರಿಲ್ವಾ? ಸ್ಟೆಪ್ ಮದರ್, ಸ್ಟೆಪ್ ಬ್ರದರ್, ಸ್ಟೆಪ್ ಸಿಸ್ಟರ್ಸ್ ಅಂತ ನಿಮ್ಗೆ ಯಾರಿಗೂ ಇಲ್ವಾ? ಯಾಕೆಂದರೆ ನನ್ನ ಸ್ಟೆಪ್ ಸಿಸ್ಟರ್, ನಮ್ಮ ಚಿಕ್ಕಮ್ಮನ ಮಗಳು, ಅವಳು ನಮ್ಮ ತಂದೆ ಜೊತೆಲಿ ಇರಬಹುದು, ಇದ್ದಾಳೆ ಅವಳು 20 ವರ್ಷದಿಂದ, ಆದರೆ ನಾನು ಅವಳ ಸ್ವಂತ ಮಗಳು, ನಾನು ಇರೋಕ್ಕಾಗಲ್ಲ. ಸಂಪೂರ್ಣ ವಾಣಿ ನ್ಯೂಸ್ ನಮ್ಮ ನಡೆಗೆ ವಾಸ್ತವದ ಕಡೆಗೆ, ಇದು ನಿಮ್ಮ ಧನೆ.